ಹೆಂಗಸಿನ ಪೂರ್ವ ಅಂತ ಹೇಳಿ ನನಗಾಗಿದ್ದ ಪರಿಸ್ಥಿತಿ ಯಾವುದೋ ಹುಡುಗಿಗೆ ಆಗ್ಬಾರ್ದು ಅಂತ ನಾ ಇಚ್ಛಾ ಪಡ್ತೀನಿ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹುಡುಗಿ ನಿಮಗೆ ನಿರ್ಧಾರ ತಗೋಬೇಕು ಅಂತ ನಿಮ್ಗೆ ಇತ್ತು ಅಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ಡಿಸ್ಕಸ್ ಮಾಡ್ರಿ. ಒಂದು ಸಣ್ಣ ಏನು ಚೇಂಜ್ ನಿಮ್ಮ ಸಮಾಜದಾಗ ಕಂಡು ಹೋಗಿ ನಿಮ್ಮ ತಂದೆ ತಾಯಿ ಮುಂದೆ ಹೇಳ್ರಿ, ಹೇಳ್ಕೊಳ್ರಿ. ಯಾವ್ದನ್ನು ಹೆಸಿಟೇಟ್ ಮಾಡ್ಬಾರ್ರಿ. ಅವ್ರು ನಿಮ್ ಕಾಲೇಜ್ ಬಿಡಿಸ್ತಾರ, ವಿದ್ಯಾಭ್ಯಾಸ ಬಿಡಿಸ್ತಾರ ಅನ್ನೋ ತಲೆಯಾಗಿದ್ದು ತೆಗೀರಿ. ಯಾವ ತಂದೆ ತಾಯಿನೂ ಹೇಳೋದಿಲ್ಲ. ನೀವು ಹೇಳ್ಕೊಂಡಷ್ಟು ನಿಮ್ ಜೀವನ ಸುರಕ್ಷಿತವಾಗಿರ್ತದೆ ಅಂತ ಹೇಳಿಕ್ ಬಯಸ್ತೀವಿ. ಇಲ್ಲ ಅಂದ್ರೆ ನನಗಾಗಿದ್ದ ಪರಿಸ್ಥಿತಿ ನಿಮಗೂ ಆಗ್ತದೆ. ಅದಾಗೋದು ಬೇಡ. ಜೀವ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್, ಚಲೋ ತಂಗ್ ಜೀವನ ಮಾಡೋದು ಇಂಪಾರ್ಟೆಂಟ್. ಪ್ಲೀಸ್ ಎಲ್ರೂ ನಿಮ್ ತಂದೆ ತಾಯಿ ಹೇಳಿದ ಮಾತು ಬಿಟ್ಟು ಬೇರೆ ಯಾರ ಮಾತನ್ನು ನಂಬಬೇಡ್ರಿ. ನಾನು ಒಂದು ಹಿಂದೂ ಹೆಣ್ಮಗಳಾಗ ಹೇಳಿಕತ್ತಿ, ಸಂಬಂಧ ಅಂತ ಬಂದಾಗ, ಮದುವೆ ಅಂತ ಬಂದಾಗ ನಮ್ಮ ಜಾತಿಯವರನ್ನ ನಾವು ಮಾಡ್ಕೊಳ್ಳೋದು ಸುರಕ್ಷಿತ. ಯಾಕಂದ್ರೆ ನಮ್ದು ಸಂಸ್ಕಾರನೇ ಬೇರೆ ಇರ್ತದೆ, ಅವ್ರ ಸಂಸ್ಕಾರನೇ ಬೇರೆ ಇರ್ತದೆ, ಹೊಂದಿಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕಾಗಿ ನಮ್ಮ ಹಿಂದುತ್ವವನ್ನು ನಾವು ಬೆಳೆಸಬೇಕು ಅಂದ್ರೆ ನಮ್ಮ ಜಾತಿಯವರನ್ನ ನಾವು ಬೆಳೆದ್ರೆ ಆದ್ರೆ ಶ್ರಮವಾಗಿ ಬಾಳ್ತೇವೆ ಅನ್ನೋದು ನಾನು